ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ ಸೌಜನ್ಯ ಅಂತ ಕೇಳೋದಿದ್ರೆ, ಸೊ ಇವತ್ತು ನಾನು ನನ್ನ ಕಾಲೇಜಿಗೆ ತಗೊಂಡು ಹೋಗುವಂತ ಬ್ಯಾಗ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ಕೇಳಿದ್ರಿ, ಸೌಜನ್ಯ ನೀವು ಕಾಲೇಜ್ಗೆ ಹೋಗೋದ್ರಿಂದ ಕಾಲೇಜ್ ಬ್ಯಾಗ್ ಗಳನ್ನ ಒಂದ್ಸಲ ತೋರಿಸಿ, ನಮಗೂ ಐಡಿಯಾ ಬರುತ್ತೆ ಅಂತ. ನನ್ನ ಹತ್ರ ಸಾಕಷ್ಟು ಬ್ಯಾಗ್ಸ್ ಇದೆ, ಬಿಕಾಸ್ ನಾನು ತುಂಬಾನೇ ಮ್ಯಾಚಿಂಗ್ ಇಷ್ಟಪಡ್ತೀನಿ. ಸೊ ಸ್ಲಿಪ್ಪರ್ಸ್ ಆಗಿರ್ಬೋದು, ಓಲೆ, ಆಮೇಲೆ ಬ್ಯಾಗ್, ಪ್ರತಿಯೊಂದು ನನಗೆ ಮ್ಯಾಚಿಂಗ್ ಇರ್ಬೇಕಂತಾನೆ ಇಷ್ಟಪಡ್ತೀನಿ. ಸೊ ತುಂಬಾ ಇದೆ, ತುಂಬಾ ತೋರ್ಸಕ್ ಆಗಲ್ಲ. ಸೊ ಅದರಲ್ಲಿ ನಾನು ಒಂದ್ ಸ್ವಲ್ಪ ಸೆಲೆಕ್ಟೆಡ್ ಮಾಡಿದೀನಿ, ಓಕೆನಾ? ಸೊ ಸೆಲೆಕ್ಟೆಡ್ ಬ್ಯಾಗ್ಸ್ ಗಳನ್ನ ನಾನು ತೋರಿಸ್ತಿದ್ದೀನಿ. ಹಾಗಾದ್ರೆ ತಡ ಮಾಡೋದಿನಕ್ಕೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ನನ್ನ ಫಸ್ಟ್ ಬ್ಯಾಗ್ ತೋರಿಸ್ತಿದ್ದೀನಿ. ಸೊ ಇದು ಆಕ್ಚುಲಿ ನನ್ನ ಕಾಲೇಜಿಗೆ ಏನ್ ತಗೊಂಡ್ ಹೋಗಲ್ಲ. ಸೊ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಕ್ಕೆ, ಗೆಟ್ ಟುಗೆದರ್, ಸೊ ಪಾರ್ಟೀಸ್ ಟೈಮಲ್ಲಿ ನಾನು ಇದನ್ನ ತಗೊಂಡ್ ಹೋಗ್ತೀನಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ಯೂಶಲಿ ಸಿಂಪಲ್ ಅಂತ ಹೇಳ್ತಾರೆ, ಬಟ್ ನಿಜವಾಗ್ಲೂ ಇದು ನನಗೆ ತುಂಬಾನೇ ಗ್ರ್ಯಾಂಡ್ ಅಂತ ಅನ್ಸುತ್ತೆ. ಸೊ ಒಂದ್ ಮೊಬೈಲ್ ಮತ್ತೆ ನನ್ನ ಪುಟ್ಟ ಒಂದ್ ಪರ್ಸ್ ಇದೆ. ಸೊ ಆ ಪರ್ಸ್ನ ತಗೊಂಡು ಹೋಗೋದಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ಸೊ ನೀವು ಕೂಡ ಈ ತರ ತಗೊಳ್ಳಿ, ಚೆನ್ನಾಗಿದೆ. ಆ್ಯಂಡ್ ನನ್ನ ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ, ಇದನ್ನ ನಾನು ಕಾಲೇಜಿಗೆ ತಗೊಂಡು ಹೋಗ್ತೀನಿ. ಸೊ ಯಾವಾಗ್ಲಾದ್ರೂ ಬಂಕ್ ಮಾಡ್ಬೇಕು ಅಂತೆಲ್ಲ ಮುಂಚೆನೆ ಪ್ಲಾನ್ ಮಾಡಿರ್ತೀವಿ ಅಲ್ವಾ, ಅವಾಗ ಏನದು ಬುಕ್ಸ್ ಎಲ್ಲ ತಗೊಂಡು ಹೋಗಲ್ಲ, ಬರೀ ಬ್ಯಾಗ್, ಐ ಮೀನ್ ಏನಂತಾರೆ, ಪರ್ಸು ಮತ್ತೆ ಆಮೇಲೆ ಮೊಬೈಲ್ನ ಇಟ್ಕೊಂಡು ಹೋಗೋದಿಕ್ಕೆ ಸಾಕಾಗತ್ತೆ, ಅಥವಾ ಒಂದು ಪುಟ್ಟು ಬುಕ್ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೆಲ್ಲ ಇದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ತರ ಇದೆ, ಇದು ಉದ್ದ ಇರುತ್ತೆ. ಸೊ ಇದನ್ನು ಕೂಡ ನಾವು ಸಂಜೆ ಹೊತ್ತು ಹೊರಗಡೆ ಏನಾದ್ರು ಹೋಗ್ತೀವಿ ಅಥವಾ ಮಾಲ್ಗೆ ಏನಾದ್ರು ಹೋಗ್ತೀವಿ ಅಂತ ಹೇಳಿದ್ರೆ ಈ ತರ ಬ್ಯಾಗ್ ಗಳನ್ನ ತಗೊಂಡು ಹೋಗ್ಬೋದು. ನಾನು ಇದನ್ನು ತಗೊಂಡು ಹೋಗ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್, ಇದು ಆಕ್ಚುಲಿ ನಾನು ಇದು ಯಾಕೆ ಈ ಬ್ಯಾಗ್ ತಗೊಂಡಿದ್ದೀನಿ ಅಂದ್ರೆ, ನನ್ ಹತ್ರ ಇದೇ ಕಲರ್ದು ಒಂದು ಟಾಪ್ ಇದೆ, ಒಂದಂತ ಅಲ್ಲ, ಒಂದ್ ಮೂರ್ನಾಲ್ಕು ಟಾಪ್ ಇದೆ, ಅದಕ್ಕೆ ಸೂಪರ್ ಆಗಿ ಮ್ಯಾಚಿಂಗ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾನು ಈ ತರ ಬ್ಯಾಗ್ ತಗೊಂಡಿದ್ದೀನಿ. ಸೊ ಇದು ಕೂಡ ಹುಡುಗಿರು ಯೂಸ್ ಮಾಡುವಂತ ಬ್ಯಾಗ್ ಏನೆ. ಯಾಕೆ ಅಂತ ಹೇಳಿದ್ರೆ, ನಾವು ಬುಕ್ಸ್ ಗಳನ್ನ ಈ ತರ ಇಟ್ಕೊಂಡು ಹೋಗ್ಬೋದು. ಸೊ ನಾನು ಕಾಲೇಜಿಗೆ ಹೋಗೋದ್ರಿಂದ ನಂತರ ತುಂಬಾ ಬುಕ್ಸ್ ಏನ್ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಗೊತ್ತು, ಕಾಲೇಜ್ ಹೋಗೋರು ಒಂದ್ ಸ್ವಲ್ಪ ಬುಕ್ಸ್ ಅಷ್ಟೇ ತಗೊಂಡು ಹೋಗೋದು. ಸೊ ಈ ತರ ಬ್ಯಾಗ್ ಅಲ್ಲಿ ನಾನು ತಗೊಂಡು ಹೋಗ್ತೀನಿ, ಈ ತರ ಇದೆ, ಓಕೆನಾ? ಡಿಸೈನ್ ಈ ತರ ಇದೆ. ಸೊ ನಿಮ್ಗೂ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾನು ಇದನ್ನೆಲ್ಲ ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಬ್ಯಾಗ್ ತೋರಿಸ್ತಿದ್ದೀನಿ, ಈ ತರ ಇದೆ. ಸೊ ರೆಡ್ ಕಲರ್ ಡ್ರೆಸ್ಸಸ್ ಗೆಲ್ಲ ಇದು, ಮತ್ತೆ ಇದು ಬ್ಲಾಕ್ಗೂ ಕೂಡ ನಾನು ಹಾಕೊಳ್ತೀನಿ, ಬ್ಲಾಕ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನಾನು ಈ ತರ ಡಿಸೈನ್ ಬರುತ್ತೆ. ಸೊ ಹಾಗಾಗಲ್ಲ, ನಾನು ತುಂಬಾ ಶಾಪಿಂಗ್ ಮಾಡ್ತೀನಿ. ಸೊ ಇದು ಇನ್ನೊಂದು ನನ್ನ ಬ್ಯಾಗ್, ಇದು ಕೂಡ ನನ್ನ ಕಾಲೇಜಿಗೆ ತಗೊಂಡು ಹೋಗೋ ಬ್ಯಾಗ್ ಅಂತಾನೆ ಹೇಳ್ಬೋದು. ನಂಗೆ ಯಾಕೆ ಇದನ್ನ ತಗೊಂಡೆ, ನಾನು ಫಸ್ಟ್ ಇಷ್ಟಪಟ್ಟಿದ್ದು ಈ ಡಾಲ್ ಇಂದಾನೆ ನಾನು ಈ ಬ್ಯಾಗ್ ತಗೊಳ್ಳೋದಕ್ಕೆ ಕಾರಣ. ಆ್ಯಂಡ್ ನಾನು ಯಾವಾಗ್ಲಾದ್ರೂ ಗ್ರೀನ್ ಕಲರ್ ಡ್ರೆಸ್ ಹಾಕೊಳ್ತೀನಿ ಅಲ್ಲ, ಸೊ ಆ ಟೈಮಲ್ಲಿ ಈ ಬ್ಯಾಗ್ನ ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಈ ತರ ಇದೆ. ಇದು ಒಳಗೂ ಅಷ್ಟೇ, ಏನ್ ತುಂಬಾ ಇಟ್ಕೋಬೇಕು ಅಂತಾನೆ ಏನಿಲ್ಲ. ಸೊ ಒಂದು ಸಿಂಗಲ್ ಜಿಪ್ ಇರೋದಷ್ಟೇ ಇದು. ಸೊ ನಾರ್ಮಲಿ ಯಾವ್ದಾದ್ರು ಒಂದ್ ಎರಡ್ ಮೂರು ಬುಕ್ಸ್ ಗಳನ್ನ ನಾನು ಯೂಸ್ ಮಾಡೋ ಟೈಮಲ್ಲಿ ನಾನು ಈ ಬ್ಯಾಗ್ನ ನಾನು ತಗೊಂಡು ಹೋಗ್ತೀನಿ. ನೆಕ್ಸ್ಟ್ ಬಂದು ಇದು, ನಾನು ಸಾಮಾನ್ಯವಾಗಿ ಈ ಬ್ಯಾಗ್ನ ನಾನು ತಗೊಂಡು ಹೋಗೋದು ಕಾಲೇಜಿಗೆ. ಸೊ ಯಾವ್ದಾದ್ರು ಮ್ಯಾಚಿಂಗ್, ಐ ಮೀನ್ ಯೂಶಲಿ ನಾನು ಮ್ಯಾಚಿಂಗ್ ಈಗ ಜೀನ್ಸ್ ಎಲ್ಲ ಹಾಕೊಳ್ತೀನಿ ಅಲ್ವಾ ಟಾಪ್, ಆ ಟೈಮಲ್ಲಿ ಈ ತರ ಬ್ಯಾಗ್ ಗಳನ್ನ ನಾನು ಯೂಸ್ ಮಾಡ್ತೀನಿ. ಹೆವಿ ಏನಾದ್ರು ಲ್ಯಾಪ್ಟಾಪ್ ಎಲ್ಲ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಬ್ಯಾಗ್ ತಗೊಂಡು ಹೋಗ್ತೀನಿ, ಅದು ನಾರ್ಮಲ್ ಬ್ಯಾಗ್ ನಿಮ್ಗೆ ಗೊತ್ತಿರುತ್ತೆ. ಸೊ ಬೇರೆ ಟೈಮಲ್ಲಿ ನಾನು ಈ ತರ ಯೂಸ್ ಮಾಡ್ತೀನಿ, ಓಕೆನಾ? ಸೊ ಇದು ಜೀನ್ಸ್, ಜೀನ್ಸ್ ತರ ಬಟ್ಟೆಯಲ್ಲಿ ಇದನ್ನ ಮಾಡಿದ್ದಾರೆ, ಇದು ಚೆನ್ನಾಗಿದೆ ಹುಡುಗಿರ, ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇದು ಆಕ್ಚುಲಿ ಇದು ಕೂಡ ತುಂಬಾನೇ ಸಿಂಪಲ್ ಆಗಿದೆ. ಸಂಜೆ ಏನಾದ್ರು ಸ್ನಾಕ್ಸ್ ತಿನ್ನಕ್ಕೆ ಅಂತೆಲ್ಲ ಹೋಗ್ತೀನಲ್ಲ, ಇದು ನಾನು ಕಾಲೇಜಿಗೆ ತಗೊಂಡು ಹೋಗಲ್ಲ, ಸ್ನಾಕ್ಸ್ ತಿನ್ನಕ್ಕೆ ಅಂತೆಲ್ಲ ಹೋಗ್ತೀನಿ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಒಂದು ಪರ್ಸು ಮತ್ತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಬ್ಯಾಗ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಹುಡುಗಿರು ಆರಾಮಾಗಿ ಹಾಕೋಬಹುದು, ಇದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ನಾನು, ಆ್ಯಂಡ್ ಇದು ನನ್ ಗಾಡಿ ಓಡಿಸ್ಬೇಕಾದ್ರೆ ಅಲ್ಲ, ಸೊ ಕೆಲವೊಂದ್ಸಲ ನನ್ ಪ್ಯಾಂಟ್ ಜೋಬ್ಸ್ ಎಲ್ಲ ಇರಲ್ಲ, ಯೂಶಲಿ ಕೆಲವೊಂದು ಮನೆಗೆ ಹಾಕೊಳ್ಳೋದ್ರಲ್ಲಿ ಇರಲ್ಲ ಅಲ್ಲ. ಸೊ ಅವಾಗ ನಾನು ಮೊಬೈಲ್ ಇಟ್ಕೋಬೇಕು ಅಂತ ಹೇಳಿದಾಗ ನಾನು ಈ ತರ ಹಾಕೊಂಡು ಹೊರಟೋಗ್ತೀನಿ. ಇದು ಸಿಂಗಲ್ ಜಿಪ್ ನೋಡಿ, ಇದು ಬರೀ ಒಂದ್ ಮೊಬೈಲ್ ಇಟ್ಕೊಳ್ಬಹುದು ಅಷ್ಟೇ. ಸೊ ನೀವು ಕೂಡ ಈ ತರದನ್ನ ತಗೊಳ್ಳಿ, ಶಾಪಿಂಗ್ ಇದೆಲ್ಲ ತುಂಬಾ ಏನ್ ರೇಟ್ ಇಲ್ಲ, ಇದೆಲ್ಲ ತುಂಬಾ ಕಮ್ಮಿ ಬೆಲೆನೆ. ಸೊ ತಗೊಳ್ಳಿ, ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇನೆ. ಸೊ ಇದನ್ನು ನೀವು ಸುಮ್ಮನೆ ಕೈಯಲ್ಲಿ ಈ ತರ ಇಟ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ಆಕ್ಚುಲಿ ರಿಸೆಪ್ಷನ್ಗೆಲ್ಲ ತಗೊಂಡು ಹೋಗೋದು ಚೆನ್ನಾಗಿರಲ್ಲ, ಬಟ್ ಯೂಶಲಿ ಡೈಲಿ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳೋ ಟೈಮಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದು, ಇದು ಕೂಡ ನನ್ನ ಹತ್ರ ಈ ಕಲರ್ ಡ್ರೆಸ್ ಇದೆ, ಅದಕ್ಕೋಸ್ಕರನೇ ನಾನು ಇದು ತಗೊಂಡಿರೋದು. ಓಕೆ, ಈ ತರ ಬರುತ್ತೆ. ಬುಕ್ಸ್ ಎಲ್ಲ ನಾನು ಎಲ್ಲಾನು ಅದೇ ತರಾನೇ ಆಗ್ಬಿಟ್ಟು ಚೆನ್ನಾಗಿರಲ್ಲ ಅಲ್ವಾ. ಸೊ ಇದು ಉದ್ದ ಇದೆ, ಈ ತರ ಲೈನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ. ಇದು ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ.
ಸೊ ಇಷ್ಟ ನಾನು ಇವತ್ತು ಬ್ಯಾಗ್ ತೋರಿಸ್ತಾ ಇರೋದು. ಇನ್ನು ಸಾಕಷ್ಟು ಬ್ಯಾಗ್ ಇದೆ, ನಂದು ದೊಡ್ಡ ವಾರ್ಡ್ರೋಬೆ ಇದೆ. ಸೊ ಖಂಡಿತ ಮುಂದಿನ ವಿಡಿಯೋಸ್ಗಳಲ್ಲಿ ನನ್ನ ವಾರ್ಡ್ರೋಬ್ಸ್, ನನ್ನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್, ಸ್ಲಿಪ್ಪರ್ಸ್ ಯಾವ ತರ ಇದೆ ನನ್ನ ಹತ್ರ, ಡಿಫ್ರೆಂಟ್ ತುಂಬಾನೇ ಕಲೆಕ್ಷನ್ಸ್ ಇದೆ, ಎಲ್ಲಾ ವಿಡಿಯೋನ ನಾನು ಖಂಡಿತವಾಗ್ಲೂ ನಮಗೋಸ್ಕರ ಹೇಳ್ತೀನಿ, ತೋರಿಸ್ತೀನಿ. ಅಂಡ್ ಅದಕ್ಕೋಸ್ಕರ ನೀವೇನ್ ಮಾಡ್ತಿರ್ಬೇಕು, ಸೊ ವೆರಿ ಸಿಂಪಲ್, ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ರೀ, ಸಬ್ಸ್ಕ್ರೈಬ್ ಮಾಡ್ತಾ ರೀ, ಶೇರ್ ಮಾಡ್ತಾ ರೀ. ಅಂಡ್ ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ, ಯಾಕೆಂದ್ರೆ ಅಡುಗೆದೆಲ್ಲ ನಾನು ಹೇಳ್ತಿರ್ತೀನಿ ಅಲ್ವಾ, ಸೊ ಅದರ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ಸೂಪರ್ ಆಗಿರುವಂತಹ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.